ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ಎಂಚಲರ್ ಮಾತೆಲ್ಲ ಎಂತ ಗೊತ್ತುಂಟ, ಇವತ್ತು ನಿಮಗೆ ನಾವು ಒಂದು ಹೊಸ ರೆಸಿಪಿಯನ್ನು ಹೇಳಿಕೊಡ್ತೇವೆ. ಅದು ಯಾವುದಂತ ಹೇಳಿದರೆ ಮರವೈ ಚಿಲ್ಲಿ. ಇದೊಂದು ಹೊಸ ರೆಸಿಪಿ, ಹಾಗೆ ನಾವು ಅದನ್ನು ಹೇಳಿಕೊಡುವ ಅಂತ ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಮಾಡುವರು, ಆದರೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೇವೆ ನೋಡಿ, ಅದೇ ರೀತಿ ಹೇಳಿಕೊಡೋದು. ಒಳ್ಳೆ ಟೇಸ್ಟ್ ಇರ್ತದೆ, ಹಾಗೆ ಅದನ್ನು ಹೇಳಿಕೊಡುವ ಅಂತೇಳಿ. ಹಾಗೆ ಮರವೈಯನ್ನು ಹೇಗೆ ಕ್ಲೀನ್ ಮಾಡೋದು ಅದನ್ನು ಕೂಡ ಹೇಳಿಕೊಡ್ತೇವೆ. ಈಗ ನೋಡುವ ಮರವೈಯನ್ನು ಫಸ್ಟಿಗೆ ಹೇಗೆ ಕ್ಲೀನ್ ಮಾಡೋದು ಅಂತೇಳಿ ಮತ್ತೆ ರೆಸಿಪಿಯನ್ನು ಹೇಳಿಕೊಡ್ತೇವೆ. ನೋಡಿ, ಇದರಲ್ಲಿ 1 ಕೆಜಿ ಮರವೈ ಉಂಟು. ಇದನ್ನು ಹೇಗೆ ಕ್ಲೀನ್ ಮಾಡುವುದು ಅಂತ ಹೇಳಿದರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ನೀರಲ್ಲಿ ನೆನೆ ಇಡಬೇಕು. ನೆನೆ ಇಟ್ಟು ಚಂದ ಮಣ್ಣು 4-5 ಸಲ ತೊಳಿಬೇಕು ನೀರಾಗಿ. ಒಂದು ಜಾಸ್ತಿ ಕೂಡ ತೊಳಿಬೋದು, ಯಾಕೆಂದರೆ ಇದರಲ್ಲಿ ಹೊಯ್ಗೆ ಇರ್ತದೆ, ಮರಳು ಇರ್ತದೆ ನೋಡಿ. ಇದರಲ್ಲಿ ಎಂಥ ಕೂಡ ಇದೆ, ಚಂದ ಮಣ್ಣು ಕ್ಲೀನ್ ಮಾಡಿ ತಂದಿದ್ದೇನೆ ನೋಡಿ. ಇಲ್ಲಿ ಇದನ್ನು ಹೇಗೆ ಓಪನ್ ಮಾಡೋದನ್ನು ತೋರಿಸ್ತೇನೆ ನಿಮಗೆ. ಇದು ಓಪನ್ ಮಾಡಿದಾಗ ಅದು ಗಟ್ಟಿ ಉಂಟಿದ್ದು, ಸುಲಭದಲ್ಲಿ ನಿಮಗೆ ಓಪನ್ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ಈಗ ನೋಡಿ, ಈ ಮರವೈ ಕೆಲವೊಂದು ಓಪನ್ ಇರ್ತದೆ, ಅದು ಹಾಳಾಗಿದೆ ಅಂತ ಅರ್ಥ ನೋಡಿ. ಇದರಿಂದ ಓಪನ್ ಆಗಿದೆ ಅಂದರೆ ಎಲ್ಲ ತೆಗೆದು ಬಿಸಾಡಿದ್ದೇನೆ. ಓಪನ್ ಇತ್ತು, ಕೆಲವೊಂದು ಓಪನ್ ಇತ್ತು, ಅದನ್ನು ತೆಗೆದು ಬಿಸಾಡಿದ್ದೇನೆ. ಈಗ ಚಂದ ಉಂಟು ನೋಡಿ, ಎಂತ ಇಲ್ಲ ಅದರಲ್ಲಿ, ಹೊಯ್ಗೆ ಎಂತ ಇಲ್ಲ, ಸರಿಯಾಗಿ ಕ್ಲೀನ್ ಮಾಡಿ ತಂದೇನೆ ನೋಡಿ. ಇದರಲ್ಲಿ 2 ರೀತಿಯ ಮರವೈ ಉಂಟು. ಇದು ದೊಡ್ಡ ನೋಡಿ, ಸ್ವಲ್ಪ ಅದು ಅದು ಚಿಕ್ಕ ಉಂಟು ನೋಡಿ, ಇದು ಚಿಕ್ಕ ನೋಡಿ ನೋಡಿ. ಇಡ್ಲಿ ಪಾತ್ರೆಗೆ ನೀರಿಟ್ಟು ಬಾಳೆ ಎಲೆ ಹಾಕಿ ತಂದೇನೆ. ಇದಕ್ಕೆ ನೋಡಿ, ಈ ಮರವೈನ ಹಾಕಬೇಕು, ಹಾಕಿ 1 ಸೆಕೆ ಬಂದರೆ ಸಾಕು, ಅದೆಲ್ಲ ಓಪನ್ ಆಗ್ತದೆ. ಸುದ್ದಿ ಬಂದ ಮೇಲೆ 1 ನಿಮಿಷ ಎಟ್ಟರೆ ಆಯಿತು. ಹೀಗೆ ಮಾಡಿದೆ, ಸುಲಭದಲ್ಲಿ ನಮಗೆ ಓಪನ್ ಮಾಡ್ಬೋದು ಮರವೈಯನ್ನು ನೋಡಿ. ಈ ಮರವೈ 1 ನಿಮಿಷ ಬಿಸಿ ಆದಮೇಲೆ ಸೆಕೆ ಬರಬೇಕು, ಆಗ ಮರವೈ ಎಲ್ಲ ಓಪನ್ ಆಗ್ತದೆ ನೋಡಿ. 1 ನಿಮಿಷ ಆಯಿತು ನೋಡಿ, ಎಲ್ಲ ಓಪನ್ ಆಯಿತು ಮರವೈ. ಕಷ್ಟ ಇಲ್ಲ, 1 ನಿಮಿಷದಲ್ಲಿ ಮರವೈನ ಓಪನ್ ಮಾಡ್ಬೋದು. ಜಾಸ್ತಿ ಅಷ್ಟು ಬೇಯಿಸಲಿಕ್ಕಿಲ್ಲ, 1 ನಿಮಿಷ. 1 ನಿಮಿಷದಲ್ಲಿ ಗ್ಯಾಸನ್ನು ಅದೇ ಆಫ್ ಮಾಡಿ ತೆಗೆದ್ರೆ ಆಯಿತು ನೋಡಿ, ಎಲ್ಲ ಓಪನ್ ಆಗಿದೆ ನೋಡಿ. ಇದನ್ನಿನ್ನು 1 ಸೈಡ್ ಮಾತ್ರ ನಮಗೆ ಸಾಕು, 1 ಸೈಡ್ ಬೇಡ ನೋಡಿ. ಈ ರೀತಿ ತೆಗಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಇದರಲ್ಲಿ 10 ಒಣಮೆಣಸು ಉಂಟು. ಇದನ್ನುಂಟಲ್ಲ, ಇದು ಬಿಸಿ ನೀರಿಗೆ ಅಂದರೆ ಕುದಿ ಬರುವ ನೀರಿಗೆ ಇದನ್ನು ಹಾಕಿದ್ದು. 2 ನಿಮಿಷ ನಾವು ನೆನೆಸಿಟ್ಟಿದ್ದೇವೆ. ನಿಮಗೆ ಬಿಸಿ ಬಿಸಿ ನೀರು ಕುದಿ ಬರುವಾಗಲೇ ಇದನ್ನು ಒಣಮೆಣಸನ್ನು ಹಾಕಿ 2-5 ನಿಮಿಷ ಇಡ್ಬೋದು. ನಾವೀಗ 2 ನಿಮಿಷ ಇಟ್ಟಿದ್ದೇವೆ. ಮಿಕ್ಸಿ ಜಾರಿಗೆ ಹಾಕುವ, ಗ್ರೈಂಡ್ ಮಾಡಲಿಕ್ಕೆ ಉಂಟು. ಗ್ರೈಂಡ್ ಮಾಡುವಾಗ ನೀರೆಂತ ಹಾಕೋದು ಬೇಡ, ಯಾಕೆಂತೇಳಿದರೆ ಈ ಮೆಣಸಿನ ಒಳಗೆ ನೀರುಂಟು ನೋಡಿ. ಅದಕ್ಕೋಸ್ಕರ ನೀರು ಹಾಕದೆ ಗ್ರೈಂಡ್ ಮಾಡಲಿಕ್ಕೆ ನೋಡಿ, ನೀರು ಹಾಕದೆ ಗ್ರೈಂಡ್ ಮಾಡಿ ತರುವ ನೋಡಿ. ಒಂದು ಬಾಳೆಗೆ 2 ದೊಡ್ಡ ಚಮಚ ಎಣ್ಣೆ ಹಾಕ್ತೇನೆ, ತೆಂಗಿನ ಎಣ್ಣೆ ಇದು ನೋಡಿ. ಎಣ್ಣೆ ಬಿಸಿ ಆದಮೇಲೆ 1 ದೊಡ್ಡ ಈರುಳ್ಳಿ ಹಾಕ್ತೇನೆ, ದೊಡ್ಡದೆಲ್ಲ ಕಟ್ ಮಾಡ್ತೇನೆ ನೋಡಿ, ಇಷ್ಟು ದೊಡ್ಡ ಕಟ್ ಮಾಡಬೇಕು. 1 ಟೊಮೆಟೊ, 1 ಕ್ಯಾಪ್ಸಿಕಮ್, 1 ಹಸಿಮೆಣಸು ಉಂಟು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮಗೆ ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಬೋದು. ಚಂದ ಮಾಡಿ ಫ್ರೈ ಮಾಡುವ, ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಆದ ನಂತರ ಈ ಕರ್ದ ಮೆಣಸನ್ನು ಹಾಕುವ. ಕಲರ್ ಫುಲ್ ಉಂಟು, ನಾವು ನೆನೆಸಿ ಕಡಿದ್ರೆ ಕಲರ್ ಆಗಿ ಬರ್ತದೆ ಪೇಸ್ಟ್ ನೋಡಿ. ನೋಡಿ, ಮರವೆ ಅಬೆ ಬೆರೆಸಿದೆ, ಅದೇ ನೀರು ನೋಡಿ, ಅದನ್ನೇ ನೀರು ಹಾಕಬೇಕು, ಇಲ್ಲ ರುಚಿಯೆಲ್ಲ ಹೋಗ್ತದೆ ನೋಡಿ. ಅದನ್ನು ನೀರು ಹಾಕುವ ಸ್ವಲ್ಪ, ಅದೆಲ್ಲ ರುಚಿ ಇರ್ತದೆ, ಅದಕ್ಕೆ ಅದನ್ನೇ ಹಾಕೋದು. ನೋಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ, 1/2 ಚಮಚದಷ್ಟು ಅರಶಿನ ಹುಡಿ, 1/2 ಚಮಚ ಜೀರಿಗೆ ಹುಡಿ, 1 ಚಮಚ ಕೊತ್ತಂಬರಿ ಹುಡಿ, ಕರಿಮೆಣಸು ನೋಡಿ 1/2 ಚಮಚ, ಜಾಸ್ತಿ ಹಾಕಿದರೆ ಖಾರ ಆಗ್ತದೆ, ಜಾಸ್ತಿ ಬೇಕಿದ್ರೆ ಹಾಕ್ಬೋದು. 1 ಚಮಚ ಸೋಯಾ ಸಾಸ್, ಮರವೈನ ಹಾಕುವ. ನಿಮಗೆ ಇಡೀ ಬೇಕಿದ್ರೆ ಕೂಡ ಹಾಕ್ಬೋದು, ನಾವು 1 ಭಾಗ ತೆಗೆದದ್ದು, ಇಲ್ಲದ ಜಾಸ್ತಿ ಆಗ್ತದೆ ಅದು. ಒಂದು ಚಮಚ ಮೆಣಸಿನ ಹುಡಿ ಹಾಕುವ, ನೋಡಿ 10 ನಿಮಿಷ ಇದು ಬೇಯಲಿ ನೋಡಿ, 10 ನಿಮಿಷ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ, ನೋಡಿ ಮರವೈ ಚಿಲ್ಲಿ ರೆಡಿ ಆಯ್ತು ನೋಡಿ. ತೆಗೆಯುವ ಸಾಕಿದು, ಹೊಸ ರೀತಿಯ ಮರವೈ ಚಿಲ್ಲಿ ರೆಡಿಯಾಗಿದೆ. ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ಮರವೈ ಚಿಲ್ಲಿ, ಮತ್ತೆ ಇದು ಅನ್ನದ ಒಟ್ಟಿಗೆ ಒಳ್ಳೇದಾಗ್ತದೆ, ಟೇಸ್ಟ್ ಇರ್ತದೆ, ಮತ್ತೆ ಮರವೈ ಹಾಗೆ ಅಲ್ಲ, ರುಚಿ ಕೂಡ ಅಷ್ಟೇ ಒಳ್ಳೇದಿರ್ತದೆ.
ನೋಡಿ ಮರವಾಯಿ ಚಿಲ್ಲಿ ರೆಡಿ ಉಂಟು ನೋಡಿ, ಈ ರೀತಿ ಉಂಟು ನೋಡಿ. ಇದನ್ನು ಹೀಗೆ ಮಾಡಿ ಹೀಗೆ ಮಾಡಿ ಇದನ್ನು ತಿನ್ನಲಿಕ್ಕೆ ನೋಡಿ, ಇಷ್ಟೇ ತಿನ್ನಲಿಕ್ಕೆ ಸಿಗೋದು. ಮತ್ತು ಇದನ್ನು ಸಹ ಸ್ವಲ್ಪ ಇದು ಬೋನ್ನ ರೀತಿಯಲ್ಲಿ ತಿಂತಾರೆ, ಚಿಕನ್ ಬೋನ್ ರೀತಿಯಲ್ಲಿ ನೋಡಿ, ಈ ರೀತಿ ಇರ್ತದೆ ನೋಡಿ, ಇದರಲ್ಲಿ ಈ ರೀತಿ ನೋಡಿ, ಈ ರೀತಿ ಇರ್ತದೆ. ಇದನ್ನು ತಿನ್ನಲಿಕ್ಕೆ ನೋಡಿ ನೋಡಿ, ಈಗ ಇದನ್ನು ಟೇಸ್ಟ್ ನೋಡುವ. ಆದರೆ ಇದು ಟೇಸ್ಟ್ ನೋಡಲಿಕ್ಕೆ ಭಾರಿ ಸ್ವಲ್ಪನೇ ಇರೋದು ನೋಡಿ, ಇಷ್ಟೇ ಟೇಸ್ಟ್ ನೋಡಲಿಕ್ಕೆ ಸಿಗೋದು. ಅದು ಸ್ವಲ್ಪ ಇದ್ರೂ ಕೂಡ ರುಚಿ ಸೂಪರ್ ಆಗಿರ್ತದೆ. ಮಾತ್ರ ಇದು ಹೊಸ ರೆಸಿಪಿ ನಾವು ಮಾಡಿದ್ದು, ನಾವು ಇದೇ ರೀತಿ ಮಾಡ್ತೇವೆ, ನಮ್ಮ ಮನೇಲಿ ಹೇಗೆ ಮಾಡ್ತೇವೆ ನೋಡಿ ಅದೇ ರೀತಿ ನಾವು ಮಾಡಿದ್ದು. ನೀವು ಸಹ ಟ್ರೈ ಮಾಡಿ. ಕಾಳುಂಟು ಒಳ್ಳೇದುಂಟು ಇದು. ಇದು ಅನ್ನದೊಟ್ಟಿಗೆ ಅಂತೂ ಭಾರಿ ಒಳ್ಳೇದಾಗ್ತದೆ, ಟೇಸ್ಟ್ ಕೂಡ ಒಳ್ಳೇದಿರ್ತದೆ. ಅದು ಸ್ವಲ್ಪನೇ ಸಿಗುದು, ಆದರೂ ಟೇಸ್ಟ್ ಒಳ್ಳೇದುಂಟು. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ ಎಲ್ಲರಿಗೂ, ಟೇಕ್ ಕೇರ್, ಬಾಯ್.